ಯಾವ ಸಂದರ್ಭಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ನನ್ನಲ್ಲಿ ಬಹಳ ಶಕ್ತಿ ಇದೆ. ಇವತ್ತು ಮೀಸಲಾತಿ ಬಗ್ಗೆ ಕೂಡ ಏನು ಮಾತಾಡ್ತಾ ಇದ್ದಾರೆ ಅದಕ್ಕೆ ಯಾರಾದರೂ ಈ ರಾಜ್ಯದಲ್ಲಿ ಮೀಸಲಾತಿ ವಿಷಯದ ಬಗ್ಗೆ ಮಾತನಾಡೋರಿದ್ದರೆ ನನ್ನ ಮುಂದೆ ಚರ್ಚೆಗೆ ನಿಲ್ಲಬೇಕು. ನನ್ನ ಮುಂದೆ ಯಾವ ಕಾಂಗ್ರೆಸ್ ಮುಖಂಡ ಆಗಲಿ ಯಾವ ಬಿ ಜೆ ಪಿ ಮುಖಂಡ ಆಗಲಿ ಈ ರಾಜ್ಯದಲ್ಲಿ ಮೀಸಲಾತಿ ಬಗ್ಗೆ ಎದುರು ಕೂತು ಮಾತನಾಡೋಣ, ಸಾರ್ವಜನಿಕವಾಗಿ ಚರ್ಚೆ ಮಾಡೋಣ. ಪ್ರತಿಯೊಂದು ವರ್ಗವನ್ನು ಈ ರಾಜ್ಯದಲ್ಲಿ ಗುರುತಿಸಿರ್ತಕ್ಕಂಥ ಯಾವನಾದರೂ ಒಬ್ಬ ವ್ಯಕ್ತಿ ಇದ್ದರೆ ನಿಮ್ಮ ಮುಂದೆ ಬದುಕಿದ್ದೇನೆ. ಮಿಸ್ಟೇಕ್ ಮಾಡ್ಕೊಳ್ಬಾರ್ದು, ಅಹಂಕಾರ ಇಲ್ಲ ನನಗೆ. ಸತ್ಯವನ್ನು ಹೇಳಲಿಕ್ಕೆ ಯಾರ ಮುಂದೆ ಬೇಕಾದರೂ ನಿಲ್ಬೋದು, ಶಕ್ತಿ ಇದ್ದರೆ ಬಂದು. ನಾನು ಅವರು ಎಲ್ಲಿ ವೇದಿಕೆ ರಚನೆ ಮಾಡ್ತಾರೋ ಎಲ್ಲ ಕಡೆ ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ. ಆದ್ದರಿಂದ ನೋಡಿದ್ದೇನೆ ಅವರ ಟೀಕೆಗಳನ್ನ. ನಾನು ನಿಮ್ಮಲ್ಲಿ ಸಂಶಯ ಇರಬಹುದು, ಅದು ದೇವರಿಚ್ಛೆ. ಈ ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ 2023ರವರೆಗೆ ನಿಮ್ಮ ಜೊತೆ ಕೈ ಜೋಡಿಸಿ ಹೋರಾಟ ಮಾಡ್ತೇನೆ. ಹೆಣ್ಣುಮಕ್ಕಳಿಗೆ ಮೀಸಲಾತಿ ಕೊಟ್ಟರೆ ಇಂದಿರಾ ಗಾಂಧಿ ಕೊಡಲಿಲ್ಲ. ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಮೀಸಲಾತಿ ತರತಕ್ಕಂಥ ವ್ಯವಸ್ಥೆ ಮಾಡಿದ್ದು ಕರ್ನಾಟಕ.